ಮುಂದಿನ ಲೋಕಸಭಾ ಚುನಾವಣೆಗೆ ತಂತ್ರ ಪ್ರತಿತಂತ್ರಗಳು ಜೋರಾಗಿವೆ. ಪ್ರಧಾನಿ ಮೋದಿಯವರನ್ನು ಕಟ್ಟಿಹಾಕಲು ವಿಪಕ್ಷಗಳು ಒಟ್ಟುಗೂಡಿ ಮಹಾಗಠಬಂಧನನ್ನು ರಚಿಸಿ ಬೆಂಗಳೂರಿನಲ್ಲಿ ಸಭೆ ಸೇರಿ ಒಗ್ಗಟ್ಟಿನ ಪ್ರದರ್ಶನ ನಡೆಸುತ್ತಿದೆ. ಈ ನಡುವೆ ಮಹಾಗಠಬಂಧನ್ ಸಭೆಗೆ ರಾಜ್ಯ ಸರ್ಕಾರ IAS ಅಧಿಕಾರಿಗಳನ್ನು ಬಳಕೆ ಮಾಡಿಕೊಂಡಿದೆ ಅಂತ ಮಾಜಿ CM HD ಕುಮಾರಸ್ವಾಮಿ ಆರೋಪ ಮಾಡಿದ್ದಾರೆ. ಮಹಾಗಠಬಂಧನ್ನ ಇದರಲ್ಲಿ ಬಿಹಾರದಲ್ಲಿ ಮೊದಲನೇ ಸಭೆ ಆದಮೇಲೆ ಅವರೇನು ಮಾಡಿದ್ರು, ಪಾಟ್ನಾ ಸಭೆ ನಂತರ ಸಿಕ್ಕಿಂ ಅಂತ ಸ್ಥಳ ನಿಯುಕ್ತಿಗೊಳಿಸಿದ್ರು. ಸಿಕ್ಕಿಂನಲ್ಲಿದ್ದನ್ನು ಕರ್ನಾಟಕಕ್ಕೆ ಯಾಕೆ ಹಾಕೊಂಡ್ರು? ಸಭೆನ ತೀರ್ಮಾನ ಆಗಿದ್ದು ಸಿಕ್ಕಿಂನಲ್ಲಿ, ಇಲ್ಲಿಗೆ ಹಾಕೊಂಡಿದ್ದು ಅವರು ಪ್ರಚಾರ ಪಡಿಲಿಕ್ಕಲ್ವಾ? ನಾನು ಸರ್ಕಾರದ ತಪ್ಪುಗಳನ್ನು ನಾನು ಎತ್ತಿಡಿತಕ್ಕಂಥದ್ದನ್ನು ನಾನು ಪ್ರಚಾರಕ್ಕೆ ಹೇಳ್ತೀನಿ ಅಂದರೆ ಅದಕ್ಕೇನು ಉತ್ತರ ಕೊಡಲಿ? ನಾನು ಏನು ಉತ್ತರ ಕೊಡೋಕ್ಕಾಗತ್ತೆ? ಪ್ರಚಾರಕ್ಕೆ ಹೇಳ್ತಿದ್ದೀನಿ ಅಂತೇಳಿ ಅವರಿಗೆ ಎಲ್ಲ ಬಿಟ್ಟಿದ್ದಾರೆ. ಮೂರನ್ನು ಬಿಟ್ಟರೆ ನೀನು ಹೇಳ್ತಾರೆ? ಆ ಮೂರನ್ನು ಬಿಟ್ಟಿರೋದು ಅವ್ರೀಗ ಏನು ಅಧಿಕಾರ ಶಾಶ್ವತ ಅಂತ ತಿಳ್ಕೊಂಡಿದ್ದಾರೆ. ಇದು ಚಕ್ರ ಉರುಳ್ತಾ ಇರ್ತದೆ. ಇದೀಗ ಆರೋಪಕ್ಕೆ ಟ್ವಿಟರ್ ಮೂಲಕ CM ಸಿದ್ದರಾಮಯ್ಯ ತಿರುಗೇಟು ನೀಡಿದ್ದಾರೆ. ಇಂದು ಬೆಂಗಳೂರಿಗೆ ಆಗಮಿಸಿದ ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು, ಕೇಂದ್ರದ ಮಾಜಿ ಸಚಿವರುಗಳನ್ನು ರಾಜ್ಯದ ಅತಿಥಿಗಳೆಂದು ಪರಿಗಣಿಸಲಾಗಿತ್ತು. ಶಿಷ್ಟಾಚಾರದ ಪ್ರಕಾರ ಈ ಎಲ್ಲ ಗಣ್ಯರ ಸ್ವಾಗತಕ್ಕೆ ಮಾತ್ರ ಅಧಿಕಾರಿಗಳನ್ನು ನಿಯೋಜಿಸಲಾಗಿತ್ತು ಅಂತ ಸಿದ್ದರಾಮಯ್ಯ ಸ್ಪಷ್ಟನೆ ನೀಡಿದ್ದಾರೆ. ಮತ್ತೊಂದೆಡೆ DK ಶಿವಕುಮಾರ್ ಕೂಡ ಟಾಂಗ್ ಕೊಟ್ಟಿದ್ದು, ನಾನು HD ಕುಮಾರಸ್ವಾಮಿ ಅವರಿಗೆ ಉತ್ತರ ಕೊಡಲು ತಯಾರಿಲ್ಲ. ಇಂದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಪ್ರೋಟೋಕಾಲಲ್ಲಿ ಸ್ಟೇಟ್ ಗೆಸ್ಟ್ ಅಂತ ನೇಮಕ ಮಾಡಿದಾಗ ಅಲ್ಲಿ ಯಾರು ಇರಬೇಕು ಅವರು ಇರ್ತಾರೆ ಅಂತ ಕುಡುಕಿದ್ದಾರೆ. ರಾಜ್ಯಕ್ಕೆ ಬಂದ ಗಣ್ಯರನ್ನು ಸ್ವಾಗತಿಸಲು ನಾನು ಸೇರಿದಂತೆ ಹಲವು ಮಂತ್ರಿಗಳು ಹೋಗಿದ್ದಾರೆ. ಬೇರೆ ಮಂತ್ರಿಗಳ ರೀತಿಯಲ್ಲಿಯೇ ಹಾಗೆ ಅಧಿಕಾರಿಗಳನ್ನು ಹಿರಿಯ ನಾಯಕರಿಗೆ ಪ್ರೋಟೋಕಾಲ್ ಪ್ರಕಾರ ನೇಮಿಸಲಾಗಿದೆ. ಇದು ಹಿಂದಿನಿಂದಲೂ ನಡೆದುಕೊಂಡು ಬಂದ ಪದ್ಧತಿ. ಕುಮಾರಣ್ಣ ಮಾತಾಡ್ತಾ ಇರ್ತಾರೆ, ಅವರಿಗೆ ನ್ಯೂಸ್ ಬೇಕಲ್ವಾ ಅಂತ ವ್ಯಂಗ್ಯವಾಡಿದ್ದಾರೆ. ನಾನು ಕುಮಾರಸ್ವಾಮಿಗೆ ಊರ ಬಿಡಕ್ ತಯಾರಿಲ್ಲ. ರಾಜಕೀಯ ರಾಜ್ಯದ ಸರ್ಕಾರ ಕಾಂಗ್ರೆಸ್ ಸರ್ಕಾರ, ಸರ್ಕಾರ ಇರ್ತದೆ ಸರ್ಕಾರ ಹೋಗ್ತದೆ. ಪ್ರೋಟೋಕಾಲ್ ವಿಚಾರದಲ್ಲಿ ಆ ಪ್ರೋಟೋಕಾಲ್ ನಮ್ಮ ಸ್ಟೇಟ್ ಗೆಸ್ಟ್ ಅಂತ ನೇಮಕ ಮಾಡಿದಾಗ ಪ್ರೋಟೋಕಾಲ್ ಅಲ್ಲಿ ಯಾರಿರಬೇಕೋ ಅವ್ರು ಇರ್ತಾರೆ. ನಾವು ಸ್ವೀಕಾರ ಮಾಡಕ್ಕೆ ಕಳಿಸಕ್ಕೆ ನಮ್ಮ ಮಂತ್ರಿಗಳು, ನಾನು ಸಮೇತ ಹೋಗಿ ಕೆಲವು ಚೀಫ್ ಮಿನಿಸ್ಟರ್ನ ರಿಸೀವ್ ಮಾಡಿದ್ದೀನಿ. ಬೇರೆ ಮಂತ್ರಿಗಳು ಕೂಡ ಬೇರೆ ಆಫೀಸ್ ಸೀನಿಯರ್ ಲೀಡರ್ಸ್ಗೆ ಒಬ್ಬೊಬ್ಬರು ಆಫೀಸರ್ನ ಪ್ರೋಟೋಕಾಲ್ ಪ್ರಕಾರ ಡಿಪೆಂಡ್ ಮಾಡ್ತಾರೆ. ಎಲ್ಲ ಸಂದರ್ಭದಲ್ಲೂ ನಡ್ಕೊಂಡು ಬಂದಂತ ಒಂದು ಪದ್ಧತಿ, ಆ ಪದ್ಧತಿನ ಮಾಡಿದ್ದೀವಿ. ಪಾಪ ಕುಮಾರಣ್ಣ ಮಾತಾಡ್ತಾರೆ, ಅವ್ರಿಗೊಂದು ನ್ಯೂಸ್ ಬೇಕಲ್ಲ. ಇದೀಗ ಈ IAS ದಂಗಲ್ ಆಡಳಿತ ಮತ್ತು ಪ್ರತಿಪಕ್ಷಗಳ ನಡುವೆ ಮಾತಿನ ಸಮರಕ್ಕೆ ಹಾಗೂ ಪರಸ್ಪರ ಆರೋಪ ಪ್ರತ್ಯಾರೋಪಕ್ಕೆ ವೇದಿಕೆ ಒದಗಿಸಿದೆ.